ಎಸ್ ಮುಂದಿನ ಕ್ಷೇತ್ರ ತಿಪಟೂರು ವಿಧಾನಸಭಾ ಕ್ಷೇತ್ರ ಸೊ ಅಲ್ಲಿ ಎಮ್ ಎಲ್ ಎ ಜೊತೆಗೆ ಮಂತ್ರಿಗಳು ಬಿ ಸಿ ನಾಗೇಶ್ ಅಲ್ಲಿ ಎಮ್ ಎಲ್ ಎ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಗೂ ಕೂಡ ಅವರೇ ಆಕಾಂಕ್ಷಿ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅದರಲ್ಲಿ ನೋ ಡೌಟು ಆದರೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಜನ ಆಕಾಂಕ್ಷಿಗಳಿರ್ತಾರೆ ಒಂದು ಕ್ಷೇತ್ರ ಆದಮೇಲೆ ಸಹಜ ಆಕಾಂಕ್ಷಿಗಳಿರೋದು ಷಡಕ್ಷರಿ ಎಕ್ಸ್ ಎಮ್ ಎಲ್ ಎ ನನಗೆ ಟಿಕೆಟ್ ಅಂತಿದ್ದಾರೆ ಹಿಂದೆ ಜೆ ಡಿ ಎಸ್ ಲೋಕೇಶ್ವರ್ ಕೂಡ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಶಾಂತಕುಮಾರ್ ಅಂತ ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಟ್ ಅವರು ಟಿಕೆಟ್ ಕೊಟ್ಟಿಲ್ಲ ಅಂದರೆ ಜೆ ಡಿ ಎಸ್ಗೆ ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಇನ್ನು ಲಿಂಗರಾಜು ಜೆ ಡಿ ಟಿಕೆಟ್ ಕೇಳ್ತಾ ಇದ್ದಾರೆ ಅಲ್ಲೂ ಕೂಡ ಇನ್ನು ಫೈನಲ್ ಆಗಿಲ್ಲ ತಿಪ್ಪಳೂರು ಕ್ಷೇತ್ರವನ್ನು ಅನೌನ್ಸ್ ಮಾಡಿಲ್ಲ ಜೆ ಡಿ ಎಸ್ಸು ಹಾಗಾಗಿ ಹಾಗೆ ಇಟ್ಟಿದ್ದಾರೆ ಈಗ ಸದ್ಯಕ್ಕೆ ಬಿ ಸಿ ನಾಗೇಶ್ ಶಿವ ಬಿಜೆಪಿಯಲ್ಲಿ ಮಾತ್ರ ಕ್ಲಿಯರ್ ಆಗಿದೆ ತಿಪ್ಟೂರು ಕ್ಷೇತ್ರ ಬಿಸಿ ನಾಗೇಶ್ಗೆ ಟಿಕೆಟ್ ಕೊಡ್ತಾರೆ ಸಿಟ್ಟಿಂಗ್ ಎಂ ಎಲ್ ಎ ಜೊತೆಗೆ ಶಿಕ್ಷಣ ಮಂತ್ರಿಗಳು ಕೂಡ ಹೌದು ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ ಟಿಕೆಟ್ ಇನ್ನು ಕನ್ಫರ್ಮ್ ಆಗ್ತಿಲ್ಲ ಯಾರಿಗೆ ಅಂತ ಜೆಡಿಎಸ್ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಟಿಕೆಟ್ ನೋಡ್ಕೊಂಡು ಮಾಡೋಣ ಅಂತ ಸೊ ಹೇಗಿದೆ ನಮ್ಮ ರಿಪೋರ್ಟ್ ಎಸ್ ತಿಪ್ಟೂರಲ್ಲಿ ಬಿಜೆಪಿಯಿಂದ ಬಿಸಿ ನಾಗೇಶ್ ಬ್ರಾಹ್ಮಣ ಸಮುದಾಯಕ್ಕೆ ಇನ್ ಸಡಕ್ಷಣಿ ಲೋಕೇಶ್ವರಪ್ಪ ಶಾಂತಕುಮಾರ್ ಇವರೆಲ್ಲ ಕಾಂಗ್ರೆಸ್ ಟಿಕೆಟ್ಗಾಗಿ ಜೆಡಿಎಸ್ ಅಲ್ಲಿ ಲಿಂಗರಾಜ್ ಅವರ ಹೆಸರು ಕೇಳಿ ಬರ್ತದೆ ಕಾಂಗ್ರೆಸ್ ಅವಸರ ಹ್ಮ್ ಆಕಾಂಕ್ಷಿಗಳು ಹೆಂಗ್ ಅವ್ರೇನೋ ನನ್ನ ಹೆಸರು ಗೆದ್ದೇ ಅಂತ ಕೊಡ್ತೀರಾ ಹೇಳಿ ಕೊಡದೆ ಹೋದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಒಂದಷ್ಟು ಜನ ಹೇಳ್ತಾ ಬೆದರಿಕೆ ಆಗ್ತಿದ್ದಾರೆ ಶಾಂತ್ ಕುಮಾರ್ ಜೆಡಿಎಸ್ ಡಿ ಅಲ್ಲಿ ಏನೋ ಅವಕಾಶ ಆಗತ್ತ ಅಂತ ಶಾಂತ್ ಕುಮಾರ್ ಹೆಸರು ಚರ್ಚೆ ಆಗ್ತಾ ಇದೆ ಬಟ್ ಇಲ್ಲೇನಾದ್ರು ಬಿಜೆಪಿ ಸಂಘಟನೆ ಮತ್ತೆ ನಾಗೇಶ್ವರ ಸರಳತೆ ಅವ್ರಿಗೊಂದು ಆಪ್ಷನ್ ಕಾಂಗ್ರೆಸ್ ನ ಗೊಂದಲ ಜೆಡಿಎಸ್ ಡಿ ಸನ್ನಿವೇಶ ಬಲಹೀನ ಎಸ್ ಹೌದು ಇಡೀ ಜಿಲ್ಲೆಯಲ್ಲಿ ಜೆಡಿಎಸ್ ಡಿ ಎಸ್ ಸ್ಟ್ರಾಂಗ್ ಇರಬಹುದೇನೋ ಬಟ್ ಇಲ್ಲಿ ವೀಕ್ ಇದೆ ವೀಕ್ ಇದೆ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ವೀಕ್ ಇದ್ರೆ ವೀಕ್ ಇರೋ ಕ್ಷೇತ್ರ ಆದ್ರೆ ಅದು ತಿರು ಸೊ ಇಲ್ಲಿ ಕಾಂಗ್ರೆಸ್ ಹಾಗೂ ವರ್ಷಸ್ ಬಿಜೆಪಿ ಅಣಾಣಿ ಕಾಂಗ್ರೆಸ್ ಕಾಂಗ್ರೆಸ್ನ ಗೊಂದಲ ಬಿಜೆಪಿ ಸದ್ಯಕ್ಕೆ ಮೂರನೇ ಕಾಯ್ದುಕೊಂಡಿದೆ ಎಸ್ ಆಮೇಲೆ ಬಿ ಸಿ ನಾಗೇಶ್ ವಿಚಾರದಲ್ಲಿ ಕೆಲವೊಂದಿಷ್ಟು ನಾವು ರಿಪೋರ್ಟ್ಸ್ ನೋಡಬೇಕಾದ್ರೆ ಮಂತ್ರಿ ಆದ ಮೇಲೆ ಸ್ವಲ್ಪ ಅಂದ್ರೆ ಸೆಲೆಕ್ಟೆಡ್ ಕಾರ್ಯಕರ್ತರ ಜೊತೆ ಮಾತ್ರ ಇರ್ತಾರೆ ಮಂತ್ರಿಗಳು ಕ್ಷೇತ್ರದಲ್ಲಿ ಸ್ವಲ್ಪ ಹೋರಾಟ ಕಡಿಮೆ ಆಗಿದೆ ಹೋರಾಟ ಇದೆ ಬಟ್ ಕಡಿಮೆ ಆಗಿದೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಅನೌನ್ಸ್ಮೆಂಟ್ ಆದ್ರೆ ಸ್ವಲ್ಪ ಹಿನ್ನಡೆ ಆಗ್ಬಹುದು ಅನ್ನೋದು ಅವ್ರ ಲೆಕ್ಕಾಚಾರ ಬಟ್ ಗೊಂದಲ ಇರೋದ್ರಿಂದ ಈಗ ಬಿ ಸಿ ನಾಗೇಶ್ಗೆ ಮುನ್ನಡೆಯನ್ನ ಕೊಡಬಹುದು ಅಂತ ಡೆಫಿನೆಟ್ಲಿ ಈಗ ಕಾಂಗ್ರೆಸ್ನ ಗೊಂದಲ ಜೆಡಿಎಸ್ ಬಲ ಇಲ್ಲದೆ ಇರುವಂತಕ್ಕಂಥದ್ದು ತಿಪ್ಟೂರ್ ಸದ್ಯಕ್ಕೆ ಬಿಜೆಪಿ ಎಸ್ ಬಿ ಸಿ ನಾಗೇಶ್ ಯಾವಾಗ್ಲೂ ಟ್ರೈನ್ ಅಲ್ಲಿ ಓಡಾಡಿದ್ರೆ ಸಿಂಪಲ್ ಆಗಿದ್ರೆ ಜನರ ಸಿಂಪಲ್ ಅಂತ ಓಟ್ ಹಾಕ್ತಾರೆ ಅಂತ ಅವ್ರ ಭಾವನೆ ಇರಬಹುದೇನು ಸಾರಿ ಅದು ಕೂಡ ಇಷ್ಟೇ ಸಿಂಪಲ್ ಆಗಿದ್ರೆ ಅಲ್ಲಿವರೆಗೆ ಯಾಕೆ ಇಲ್ಲ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂತ ಜನ ಚೇಂಜ್ ನಮ್ಮ ಮುಂದೆ ಮಾಡ್ತಾರೆ ಎಲ್ಲಾ ಟೈಮು ಅಲ್ಲ ನಡೆಯಲ್ಲ ಬಟ್ ಇಲ್ಲಿ ಹೇಳಿದ್ರಿ ಎಲ್ಲರನ್ನೂ ಬೆರೆಯಲ್ಲ ಎಲ್ಲರ ಜೊತೆಲೂ ಇಲ್ಲ ಅಂತ ಆಮೇಲೆ ಜಾತಿ ವಾರು ಬಂದಾಗ ಇಲ್ಲಿ ಜಾತಿ ಮೀರಿದ ರಾಜಕೀಯ ಸೊ ಸದ್ಯಕ್ಕೆ ಕರ್ನಾಟಕ ಟಿವಿಯ ಡಿಸೆಂಬರ್ನ ಮೆಗಾ ಸರ್ವೆ ನಲ್ಲಿ ತಿಪ್ಟೂರಲ್ಲಿ ಬಿಜೆಪಿಯ ಬಿ ಸಿ ನಾಗೇಶ್ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಬಟ್ ಇದು ಕಡೆವರೆಗೂ ಲಕ್ಷಣ ಇಲ್ಲ ಕಾಂಗ್ರೆಸ್ ಕ್ಲಾರಿಟಿ ಸಿಕ್ಕ ಮೇಲೆ ಮುಂದಿಲ್ಲ ಸಾರದು ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ